हाय फ्रेंड्स, वेलकम टू स्नेहजीवी। फ्रेंड्स, इवत्तु नानु नम्म तवर मनेयल्लिदीनि। तुंबा दिनगळ नंतर तवर मनेगे बंदिदीनि। अम्म इवत्तु स्पेशल आगि नावेल्ल बंदिदीवि अंत नाटि कोळि सारु माड्ता इद्दारे। नाटि कोळि सारु तुंबा वर्षगळ नंतर माड्ता इद्दारे। अम्म अम्म तुंबा चेन्नागि अडिगे माड्तारे। अम्म कै रुचि ತುಂಬ ಚೆನ್ನಾಗಿರುತ್ತೆ ಅಡಿಗೆ ಮಾಡೋದ್ರಲ್ಲಿ। ಅಮ್ಮ ಪರ್ಫೆಕ್ಟಿವ್। ಇವತ್ತು ಮೊಮ್ಮಕ್ಕಳು ಮಕ್ಕಳು ಎಲ್ಲ ಬಂದಿದ್ದೀವಿ ಅಂತ ಅಮ್ಮ ನಾಟಿ ಕೋಳಿ ಸಾರು ಮಾಡ್ತಾ ಇದ್ದಾರೆ। ಹೊರಗಡೆ ಉರುವಲು ಒಲೆಯಲ್ಲೇ ಅಮ್ಮ ಸಾರು ಮಾಡ್ತಾ ಇದ್ದಾರೆ। ಮೊದಲು ಈ ಥರ ಒಂದು ಪಾತ್ರೆ ಇಟ್ಕೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದಾರೆ। ನೋಡೋಣ ಈಗ ಅಮ್ಮ ಯಾವ ಸ್ಟೈಲಲ್ಲಿ ನಾಟಿ ಕೋಳಿ ಸಾರು ಮಾಡ್ತಾರೆ ಅಂತ। ತುಂಬ ಚೆನ್ನಾಗಿ ಮಾಡ್ತಾರೆ ಅಮ್ಮ ಮಾತ್ರ। ಇವಾಗ ಸ್ವಲ್ಪ ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದು ಹಾಕ್ತಾ ಇದ್ದಾರೆ। ಮೊದಲು ಈ ಥರ ಆಯಿಲಲ್ಲಿ ಹಸಿಮೆಣಸಿನ್ಕಾಯಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತಂತೆ। ತುಂಬ ದಿನಗಳ ನಂತರ ತವ್ರ ಮನೆಯಲ್ಲಿ ನಮ್ಮ ತಂಗಿ ನಾವು ಎಲ್ಲ ಸೇರಿದ್ದೀವಿ। ಮೊಮ್ಮಕ್ಕಳು ಎಲ್ಲ ಬಂದಿದ್ದಾರೆ ಅಂತ ಅಮ್ಮ ನಾನ್ ವೆಜ್ ಮಾಡ್ತಾ ಇದ್ದಾರೆ ತುಂಬ ದಿನಗಳ ನಂತರ। ಆ್ಯಕ್ಚುಲಿ ಅಡುಗೆ ಎಲ್ಲ ಒಳಗೆ ಮಾಡ್ತಾರೆ, ಆದರೆ ಇವತ್ತು ಹೊರಗಡೆ ಉರುವಲ್ ಒಲೆಯಲ್ಲೇ ಮಾಡ್ತಾ ಇದ್ದಾರೆ। ಇವಾಗ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿಕೊಂಡಿದ್ದು ಆಗಿದ್ದಾರೆ। ಇದು ಸ್ವಲ್ಪ ಫ್ರೈ ಆಗಬೇಕು। ಇದು ಆಂಧ್ರ ಶೈಲಿಯ ನಾಟಿಕೋಳಿ ಸಾರು, ತುಂಬ ಚೆನ್ನಾಗಿರುತ್ತೆ। ಅದು ಬೇರೆ, ಅಮ್ಮ ಕೈಯಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ। ಸ್ವಲ್ಪ ಹೊರಗಡೆ ಅಡುಗೆ ಮಾಡೋದು ಅಂದರೆ ಇವಾಗ ಸ್ವಲ್ಪ ಕಷ್ಟನೇ ಮಳೆಗಾಲದಲ್ಲಿ। ಒಲೆ ಉರಿಯೋದು ಅಂದರೆ ಸ್ವಲ್ಪ ಕಷ್ಟನೇ, ಆದರೆ ಅಮ್ಮ ಹೊರಗಡೆ ಅಡುಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ, ಕಟ್ಟಿಗೆ ಒಲೆಯಲ್ಲಿ ಮಾಡಿದ ರುಚಿನೇ ಬೇರೆ ಅಂತ ಇಲ್ಲೇ ಮಾಡ್ತಾ ಇದ್ದಾರೆ। ಇವಾಗ ಸ್ವಲ್ಪ ಚಿಕನ್ಗೆ ಅಮ್ಮ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ತಿರುತ್ತಾ ಇದ್ದಾರೆ, ಈ ಥರ ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದಾರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ। ಅದಕ್ಕೆ ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡ್ಕೊಳ್ತಿದ್ದಾರೆ। ಈ ಥರ ಶುಂಠಿ ಬೆಳ್ಳುಳ್ಳಿ ಚಿಕನ್ಗೆ ಹಚ್ಚೋದ್ರಿಂದ ಚೆನ್ನಾಗಿರುತ್ತಂತೆ। ಸ್ವಲ್ಪ ಅರಿಶಿನ ಕೂಡ, ಈಗ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು। ಅಷ್ಟರೊಳಗೆ ಇದನ್ನು ರೆಡಿ ಮಾಡ್ತಾ ಇದ್ದಾರಮ್ಮ ಚಿಕನ್ ಎಲ್ಲ। ಸ್ವಲ್ಪ ಖಾರನೂ ಹಾಕಿದ್ದಾರೆ, ಖಾರ ತುಂಬ ಕೆಂಪಾಗಿದೆ, ಇದು ತುಂಬ ಖಾರವಾಗಿಯೂ ಇದೆ। ಇದು ಗುಂಟೂರು ಮೆಣಸಿನ್ಕಾಯಿ ಖಾರ, ಹಾಗೆ ಇದರಲ್ಲಿ ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿನೂ ಹಾಕಿದ್ದಾರೆ, ಮನೆಯಲ್ಲೇ ಮಾಡಿರೋ ಖಾರ ಇದು। ಅಮ್ಮ ಮಸಾಲೆ ಎಲ್ಲ ರುಬ್ಬು ಕಲ್ಲಲ್ಲೇ ರುಬ್ಕೊಂಡಿದ್ದಾರೆ, ಮೊದಲೇ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದಾರೆ। ಇವಾಗ ಈರುಳ್ಳಿ ಎಲ್ಲ ಬ್ರೌನ್ ಕಲರ್ ಬಂದಮೇಲೆ ಚಿಕನ್ ಹಾಕ್ತಾ ಇದ್ದಾರೆ ಅದರಲ್ಲಿ। ಖಾರ ಹಾಕೋದ್ರಿಂದ ಕೆಂಪಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಕಲರ್ಫುಲ್ಲಾಗಿ। ಇವಾಗ ಸ್ವಲ್ಪ ಹಿಂಗೆ ಕೈ ಆಡಿಸ್ಕೊಳ್ಬೇಕು, ಸ್ವಲ್ಪ ಚಿಕನ್ನು ಎಣ್ಣೆ ಎಲ್ಲ ಇರುತ್ತಲ್ಲ ಸ್ವಲ್ಪ ಫ್ರೈ ಆಗುತ್ತೆ, ಒಂದೆರಡು ನಿಮಿಷ ಹಿಂಗೆ ಕೈ ಆಡಿಸ್ಬೇಕು। ತುಂಬ ಒಲೆ ಹತ್ರ ಎಲ್ಲ ಪಾಪ ಅಮ್ಮಂಗೆ ಹೊಗೆ ಬರುತ್ತೆ, ಆದ್ರೂ ಹಂಗೆ ಮಾಡ್ತಾ ಇದ್ದಾರೆ, ಹೊರಗಡೆ ಅಲ್ವಾ ಗಾಳಿ ಬರುತ್ತೆ ಅದಕ್ಕಾಗಿ ಸ್ವಲ್ಪ ಹೊಗೆ ಅನಿಸುತ್ತೆ। ಒಂದು ಸ್ವಲ್ಪ
ಒಂದೆರಡು ನಿಮಿಷ ಮುಚ್ಚಿಡ ಮುಚ್ಚಿ ಅದನ್ನು ಹಾಗೆ ಬಿಟ್ಟಿದ್ದಾರೆ. ಹೊರಗಡೆ ತುಂಬ ಚೆನ್ನಾಗಿದೆ ಕ್ಲೈಮೇಟ್ ಎಲ್ಲ. ಒಂಥರ ಕಟ್ಟಿಗೆ ಒಲೆ ಮೇಲೆ ಅಡುಗೆ ಮಾಡೋದು ತುಂಬ ಖುಷಿ ಅನಿಸುತ್ತೆ. ಇದು ನಮ್ಗೆ ಸಿಗೋದು ಹಳ್ಳಿಯಲ್ಲಿ ಮಾತ್ರನೇ. ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪೆಲ್ಲ ಹಾಕಿದ್ದಾರೆ. ಈ ಥರ ಸ್ವಲ್ಪ ಹೊತ್ತು ಕುದಿ ಬರಬೇಕು. ನೋಡಿದ್ರಲ್ಲ ಈಗ ಈ ಥರ ಒಂದೆರಡು ನಿಮಿಷ ಹಂಗೆ ಬಿಟ್ಟು ಆಮೇಲೆ ಇನ್ನೊಂದು ಸ್ವಲ್ಪ ಮೊದಲೇ ಚಿಕನ್ಗೆ ಹಾಕಿದ ಖಾರ ಅಷ್ಟೇ ಅಲ್ಲ, ಮತ್ತೆ ಒಂದೊಂದು ಸ್ವಲ್ಪ ಖಾರ ಹಾಕ್ತಾಯಿದ್ದಾರೆ. ತುಂಬಾ ಖಾರ ಹಾಕಿದ್ದಾರೆ ಅಮ್ಮ, ತುಂಬ ಖಾರವಾಗಿರಬೇಕು ಅಂತ. ಖಾರ ಕಲರ್ ನೋಡಿ, ಮನೇಲಿ ಮಾಡಿದ ಖಾರ ಅದಕ್ಕಾಗಿ ತುಂಬ ಕೆಂಪಾಗಿ ಚೆನ್ನಾಗಿದೆ. ಸ್ವಲ್ಪ ಅರಿಶಿನನೂ ಹಾಕಿದ್ದಾರೆ. ಮತ್ತೆ ಈಗ ಇದಕ್ಕೆ ಬೇಕಾಗಿರೋ ನೀರು ಹಾಕಬೇಕು. ಸ್ವಲ್ಪ ಈ ಥರ ಕೈ ಆಡಿಸಿ ನಾಟಿ ಕೋಳಿಗೆ ಖಾರ ತುಂಬ ಹಾಕಬೇಕು. ಹಾಗಾದ್ರೇ ಅದು ತುಂಬ ಸ್ಪೈಸಿಯಾಗಿ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಅಮ್ಮ ಸ್ವಲ್ಪ ನೀರು ಹಾಕ್ತಾಯಿದ್ದಾರೆ ಇವಾಗ. ನಾಟಿ ಕೋಳಿಗೆ ಸ್ವಲ್ಪ ನೀರು ಹಾಕಬೇಕಾಗುತ್ತೆ. ಸ್ವಲ್ಪ ನೀರು ಹಾಕಿ ಇವಾಗ ಅದನ್ನು ಮುಚ್ಚಿಡ ಮುಚ್ಚಿ ಒಂದು 15 ನಿಮಿಷ ಅದನ್ನು ಹಾಗೆ ಬೇಯೋಕೆ ಬಿಡಬೇಕು. ಅಷ್ಟರೊಳಗೆ ಅಮ್ಮ ಹಿತ್ತಲಲ್ಲಿರೋ ಕೊತ್ತಂಬರಿ ತಂದು ಕ್ಲೀನ್ ಮಾಡ್ತಾ ಇದ್ದಾರೆ. ಲಾಸ್ಟಿಗೆ ಕೊತ್ತಂಬರಿ ಹಾಕಬೇಕು ಸ್ವಲ್ಪ. ಈ ಥರ ಸ್ವಲ್ಪ ಬೇಯ್ದಾದಮೇಲೆ ಇದಕ್ಕೆ ಉಳಿದಿದ್ದ ಮಸಾಲೆ ಎಲ್ಲ ಸೇರಿಸ್ಕೋಬೇಕು. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಗರಂ ಮಸಾಲೆ, ಕೊತ್ತಂಬರಿ ಕಾಳು, ಜೀರಿಗೆ, ಲವಂಗ, ದಾಲ್ಚಿನ್ನಿ ಇವೆಲ್ಲ ಹಾಕಿ ರುಬ್ಬಿದ ಮಸಾಲೆ. ಇದಕ್ಕೆ ಮೇನಾಗಿ ಮಸಾಲೆ ಚೆನ್ನಾಗಿರಬೇಕು, ಮಸಾಲೆ ಹಾಕಿದ್ರೇ ಚೆನ್ನಾಗಿ ಬರೋದು. ಇದು ಎಲ್ಲ ರುಬ್ಕೊಂಡಿರೋ ಮಸಾಲೆ, ಧನಿಯಾ, ಜೀರಿಗೆ ಎಲ್ಲ ಸ್ಪೈಸಿ ಮಸಾಲೆ ಎಲ್ಲ ರುಬ್ಕೊಂಡಿದ್ದು. ಅಮ್ಮ ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ಹಾಕಿದ್ದಾರೆ, ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾಯಿದೆ. ಮಸಾಲೆಯಿಂದಲೇ ಇದು ನಮಗೆ ತುಂಬ ಒಳ್ಳೆ ರುಚಿ ಕೊಡುತ್ತೆ. ಮಸಾಲೆ ಹಾಕಿದ ಮೇಲೆ ಮತ್ತೆ ಒಂದು 10 ನಿಮಿಷ ಅದನ್ನು ಬೇಯೋಕೆ ಬಿಡಬೇಕು. ಆಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾಯಿದೆ. ಅಮ್ಮ ತುಂಬ ಸ್ಪೈಸಿಯಾಗಿ ಖಾರ ಖಾರವಾಗಿ ಮಸಾಲೆ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡಿದ್ರೇ ಗೊತ್ತಾಗುತ್ತೆ ಅಲ್ವಾ. ರೆಡಿಯಾಗಿದೆ. ಇವಾಗ ಇದ್ರ ಟೇಸ್ಟು ಹೇಗಿದೆ ಅಂತ ಅಮ್ಮ ನನಗೆ ತೋರಿಸೋಕೆ ಅಂತ ಬಡಿಸ್ತಾ ಇದ್ದಾರೆ. ಫ್ರೆಂಡ್ಸ್, ನಿಮಗೂ ಇಷ್ಟವಾಗಿದೆ ಅಂದ್ಕೊಳ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ.